ಹಾಯ್ ಫ್ರೆಂಡ್ಸ್, ಸಿರಿ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಗೋಧಿ ನುಚ್ಚಿನ ಉಪ್ಪಿಟ್ಟು. ಸೊ ಡಯಟ್ ಮಾಡೋರಿಗೆ, ಬಿ ಪಿ, ಶುಗರು ಎಲ್ಲರಿಗೂ ಸಹ ಇದು ಹೇಳಿ ಮಾಡಿಸಿದಂತಹ ರೆಸಿಪಿ. ಸೊ ಹಾಗಾದರೆ ಟ್ರೈ ಮಾಡೋಣ, ಬನ್ನಿ ನೋಡಿ. ಇದು ಗೋಧಿ ನುಚ್ಚಿನ ಪ್ಯಾಕೆಟ್, ಇದು ಎಲ್ಲ ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ. ಅದರಲ್ಲೂ ಭಾಗ್ಯಲಕ್ಷ್ಮಿ ಪ್ಯಾಕೆಟ್ ಅಂತ ಇರುತ್ತೆ, ಅದು ಸೂಪರ್ ಆಗಿರುತ್ತೆ. ಇದನ್ನು ತೊಗೊಬೋದು ನೀವು. ಸೊ ಈಗ ಮಾಡುವ ವಿಧಾನ ನೋಡೋಣ, ಬನ್ನಿ ನೋಡಿ. ಇಲ್ಲಿ ನಾನು ಒಂದು ಕಪ್ಪ ಅಳತೆಯಲ್ಲಿ 1.5 ಕಪ್ ಆಗಷ್ಟು ಗೋಧಿ ನುಚ್ಚನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ನೋಡಿ, ಗೋಧಿ ನುಚ್ಚನ್ನು ಒಂದು ಬಾಣಲಿ, ದಪ್ಪಾಗಿರುವಂತಹ ಬಾಣಲಿಯಲ್ಲಿ ಹಾಕ್ಕೊಂಡು ಸ್ಟೌವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ದ್ಕೋಬೇಕಾಗುತ್ತೆ. ಸೊ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡದೆ ಚೆನ್ನಾಗಿ ಹುರ್ದ್ಕೋಬೇಕು. ಇದು ಕೈ ಬಿಟ್ಟರೆ ಸೀದ್ಕೊಂಬಿಡುತ್ತೆ. ಸೊ ನೋಡಿ, ಈ ರೀತಿ ಕೈ ಆಡಿಸ್ತಾ ನೋಡಿ, ಇದು ಒಂದು 50% ಆಗಷ್ಟು ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು. ನೋಡಿ, ಈಗ ಇದು ಪೂರ್ತಿ ಕಲ್ಲರ್ ಈ ರೀತಿ ಚೇಂಜ್ ಆಗ್ತಾ ಬರ್ತಾ ಇರಬೇಕು. ಸೊ ನೋಡಿ, ಈಗ ಫೈನಲಿ ಈ ರೀತಿ ಕಲ್ಲರ್ ಚೇಂಜ್ ಆಗಿದ ಕೂಡಲೇ ನಾವು ಸ್ಟೌವನ್ನು ಆಫ್ ಮಾಡಿಕೊಂಡು ಆ ಬಿಸಿಯಲ್ಲೇ ಒಂದು 2 ನಿಮಿಷ ಈಗ ಸ್ಟೌ ಆಫ್ ಮಾಡಿ ಈ ರೀತಿ ಕೈ ಆಡಿಸ್ಕೊಂಡ್ರೆ, ಸೊ ಗೋಧಿ ನುಚ್ಚು ಈಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು. ಸೇಮ್ ಇದೇ ಪ್ರೊಸೀಜರಲ್ಲಿ ನೀವು ಹುರ್ಕೊಳ್ಳಿ. ಚೆನ್ನಾಗಿ ಹುರ್ದ್ಕೊಳ್ಳೋದ್ರಿಂದ ಗೋಧಿ ನುಚ್ಚನ್ನು ಹುಡಿ ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಸೊ ಈಗ ನೋಡಿ, ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು 3 ಟೀಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ನೀವು ಎಣ್ಣೆ ಹಾಕ್ಕೊಳ್ಳೋದ್ರಕ್ಕಿಂತ ಒಂದು 1/2 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ. ಗೋಧಿ ನುಚ್ಚಿನ ಉಪ್ಪಿಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂದಮೇಲೆ ಈಗ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸಣ್ಣದಾಗಿ ಉದ್ದಕ್ಕೆ ತೆಳ್ಳಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಉಪ್ಪಿಟ್ಟಿಗೆ ಯಾವ ರೀತಿ ಕಟ್ ಮಾಡಾಡ್ಕೊತೀರೋ ಅದೇ ರೀತಿ ನೀವು ಕಟ್ ಮಾಡ್ಕೋಬೋದು. ಸ್ಟೌವನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ನೋಡಿ ಈ ರೀತಿ ಗೋಲ್ಡನ್ ಫ್ರೈ ಆಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು. ಸೊ ನೋಡಿ, ಈಗ 1 ಇಂಚ್ ಆಗಷ್ಟು ಶುಂಠಿಯನ್ನು ತುರಿದಾಕ್ಕೊಂಡು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಒಂದು 4-5 ಹಸಿಮೆಣಸಿನಕಾಯಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ನೋಡಿ ಹಾಕ್ಕೊಳ್ಳಿ. ಸೊ ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲೇ ಹಾಕ್ಕೊಳ್ಳೋದ್ರಿಂದ ಆ ಖಾರ ಚೆನ್ನಾಗಿ ಹೊಂದ್ಕೊಂಡು ಫ್ರೈ ಆಗುತ್ತೆ. ಸೊ ಹಾಗೆಯೇ ಬಟಾಣಿ ನೋಡಿ, ಇಲ್ಲಿ ನಾನು ನೈಟಲ್ಲೇ ಒಣ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ. ಆ ಬಟಾಣಿಯನ್ನು 1¼ ಕಪ್ ಆಗಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಾಗೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಆ ಬಟಾಣಿಯನ್ನು ಸಹ ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಫ್ರೈ ಆದ ನಂತರ ತರಕಾರಿಗಳು ಇಷ್ಟೇ ಕ್ವಾಂಟಿಟಿ ಅನ್ನೋದು ಏನು ಮೆಜರ್ಮೆಂಟ್ ಇಲ್ಲ. ನಿಮಗೆ ಎಷ್ಟು ಬೇಕೋ ಹಾಕ್ಕೋಬೋದು, ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಮ್ಮಿ ಬೇಕಾದರೂ ಹಾಕ್ಕೊಳ್ಬೋದು. 1¼ ಕಪ್ ಆಗಷ್ಟು ಕ್ಯಾರೆಟನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1¼ ಕಪ್ ಆಗಷ್ಟು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂದವರು ಒಂದು ಆಲೂಗಡ್ಡೆನೂ ಮತ್ತು ಕ್ಯಾಪ್ಸಿಕಮ್ಮು ಹಾಕ್ಕೊಳ್ಬೋದು. 2 ದಪ್ಪು ಟೊಮೊಟೊ ಮಾಡಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕಿದ ಕೂಡಲೇ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಟೊಮೊಟೊ ಜೊತೆಯಲ್ಲೇ ನಾವು ಹಾಕೋದ್ರಿಂದ ಚೆನ್ನಾಗಿ ಟೊಮೊಟೊ ಬೇಗ ಸ್ಮ್ಯಾಶಿಯಾಗಿ ಬೆಂದ್ಕೊಳ್ಳುತ್ತೆ. ಹಾಗೆಯೇ ತರಕಾರಿ ಜೊತೆಯೂ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಚೆನ್ನಾಗಿ ಬೆಂದ್ರೇ ಅದರ ರುಚಿ ಮತ್ತು ಘಮ ಚೆನ್ನಾಗಿ ಬರುತ್ತೆ. ಸೊ ಉಪ್ಪಿಟ್ಟು ಜೊತೆಯೊಂದಿಗೆ ಟೊಮೊಟೊ ಚೆನ್ನಾಗಿ ಬೆಂದರೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಬೆಂದ ತಕ್ಷಣವೇ ನಾವೇನು ಮಾಡಬೇಕಂದ್ರೆ, ಯಾವ ಕಪ್ಪಲ್ಲಿ ನಾನು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಈಗ ನೀರು ಮೆಜರ್ಮೆಂಟ್, ಬಿಸಿ ನೀರನ್ನು ಹಾಕ್ಕೊಳ್ಳಿ. 1 ಕಪ್ ಗೋಧಿ ನುಚ್ಚಿಗೆ 2 ಕಪ್ ನೀರನ್ನು ಸೇರಿಸ್ಕೊಳ್ಳಿ. ನೀವು ಯಾವುದೇ ಕ್ವಾಂಟಿಟಿ ಅದನ್ನು ಸೇರಿಸ್ಕೊಳ್ಳಿ. ನಾನು 1½ ಕಪ್ಗೆ 3 ಕಪ್ ಆಗಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ನೋಡಿ, ನೀರು ಚೆನ್ನಾಗಿ ಕುದ್ದಿರಬೇಕು. ಬಿಸಿ ನೀರನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯೋ ನಾವು ರುಚಿಯನ್ನು ನೋಡಿಬಿಟ್ಟು, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ನೋಡಿ, 1¼ ಕಪ್ ಆಗಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಕಾಯಿ ತುರಿ ಹಾಕಿದ ಕೂಡಲೇ ನೋಡಿ, ಈ ರೀತಿ ಒಂದು ಕೂದೆ ಬರಬೇಕು. ಮಧ್ಯದಿಂದ ಕೂದೆ ಬಂದರೆ ನಾವೀಗ ಗೋಧಿ
ಗೋಧಿ ನುಚ್ಚನ್ನು ಹಾಕೋದಕ್ಕೆ ನಾವು ಕರೆಕ್ಟಾಗಿದೆ ನೀರು ಅಂತಲೇ ತಿಳ್ಕೊಬೋದು. ನೋಡಿ ಈ ರೀತಿ ಮಧ್ಯ ಕುದಿ ಬರಬೇಕು. ಸೊ ಈಗ ನಾನು ಹುರಿದಿಟ್ಕೊಂಡಿರೋಂತಹ ಗೋಧಿ ನುಚ್ಚನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಗೋಧಿ ನುಚ್ಚನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಗೋಧಿ ನುಚ್ಚನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ತರಕಾರಿಯೊಂದಿಗೆ ಮಿಕ್ಸ್ ಮಾಡಿಕೊಟ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ಸುಮಾರು ಒಂದು 5 ನಿಮಿಷ ಆದರೂ ಹಾಗೆ ಬಿಟ್ಬಿಡೋಣ. ಸಿಮ್ಮನಲ್ಲಿ ಇಡಬೇಕು ನಾವು ಸ್ಟೌವನ್ನು. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಮಧ್ಯ ಉರಿಯಲ್ಲಿ ಇಟ್ಟರೆ ಆ ಉಪ್ಪಿಟ್ಟು ಸೀದ್ಕೊಂಬಿಡುತ್ತೆ. ಸೊ ನೋಡಿ 5 ನಿಮಿಷ ಆದಮೇಲೆ ಸಿಮ್ಮನಿಂದ ನಾನೀಗ ಸ್ಟೌವನ್ನು ಆಫ್ ಮಾಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ, ಗೋಧಿ ನುಚ್ಚಿನ ಉಪ್ಪಿಟ್ಟು. ಸೊ ಟೇಸ್ಟಿಯಾಗಿರುತ್ತೆ, ಎಷ್ಟು ಉಡುಗುಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು. ತರಕಾರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ, ಬೆಳಗಿನ ಟಿಫನ್ಗಳಿಗೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಮಸಾಲ ಗೋಧಿ ನುಚ್ಚಿನ ಉಪ್ಪಿಟ್ಟು ಸೂಪರಾಗಿರುತ್ತೆ, ಒಮ್ಮೆ ನೀವು ಟ್ರೈ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ, ನೋಡ್ಬೋದು ನೀವು ಎಷ್ಟು ಉಡಿ ಉಡಿ ಆಗಿದೆ ಉಪ್ಪಿಟ್ಟು ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ವಾ, ಆ ತರಕಾರಿ ಮತ್ತು ನಾನು ಏನು ಹಾಕಿದ್ದೆ, ಬಟಾಣಿ ಬೀನ್ಸು ಕ್ಯಾರೆಟು, ತುಂಬಾ ಚೆನ್ನಾಗಿದೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.